ಅದೇನು ಸಾಮಾಜಿಕ ಹೋರಾಟಗಾರ ಶಶಿಧರ್ ಶೆಟ್ಟಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಇರುವುದು ಸರ್ ನಮಸ್ತೆ ನಮಸ್ಕಾರ ದೂರನ್ನು ಕೂಡ ಕೊಟ್ಟಿದ್ದೀರಾ ಸರ್ ಈ ಕುಸಿತಕ್ಕೆ ಸೇತುವೆ ಕುಸಿತಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ಕಾರಣಗಳು ಬರ್ತಾ ಇತ್ತು ಆದರೆ ನೇರವಾಗಿ ಹೇಳಿದಿರಾ ಮರಳುಗಾರಿಕೆಯಿಂದ ಈ ಸೇತುವೆ ಕುಸಿತಗೊಂಡಿದೆ ಅಂತ ಏನು ಕಥೆ ಏನು ಸರ್ 2015 ರಲ್ಲಿ ನಾನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಒಂದು ನೋಟಿಸ್ ಕೊಟ್ಟಿದ್ದೆ ಓಕೆ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ನ್ಯಾಷನಲ್ ಹೈವೇ ಸಮೇತ ಇಲ್ಲಿ ಬ್ರಿಡ್ಜ್ ಗಳಿವೆ ಅದರ ಕೆಳಗೆ ಮರಳುಗಾರಿಕೆ ಆಗ್ತಾ ಇದೆ ಓಕೆ ಇದು ಇಟ್ ಇಸ್ ಥ್ರೆಟ್ ಟು ದಿ ನ್ಯಾಷನಲ್ ಹೈವೇಸ್ ಅಂಡ್ ಆಲ್ಸೋ ಬ್ರಿಡ್ಜ್ ಅಂತ ಹೇಳಿ ಇಮಿಡಿಯೇಟ್ ಆಕ್ಷನ್ ತಕೊಳ್ಳಿ ಅಂತ ಕೊಟ್ಟೆ ಓಕೆ ಅದನ್ನ ಅವರು 2015 ರಲ್ಲಿ ಇಮಿಡಿಯೇಟ್ ಅದನ್ನ ಉಡುಪಿ ಮತ್ತು ಮಂಗಳೂರಿನ ಎರಡು ಜಿಲ್ಲಾಧಿಕಾರಿಗಳಿಗೆ ಫಾರ್ವರ್ಡ್ ಮಾಡಿದ್ರು ಆಕ್ಷನ್ ತಕೊಳ್ಳಿ ಅಂತ ಓಕೆ ಆಗ ಇವರು ಮತ್ತೆ ಕೂಡ ಇವರು ದಕ್ಷಿಣ ಕನ್ನಡ ಮತ್ತೆ ಉಡುಪಿಯ ಎರಡು ಜಿಲ್ಲಾಧಿಕಾರಿಗಳು ಆಗ ಆಕ್ಷನ್ ತಕೊಳ್ಳಿಕ್ಕೆ ಹೋಗಿಲ್ಲ ಅದು ಉಡುಪಿ ಜಿಲ್ಲಾಧಿಕಾರಿ ಅದನ್ನ ಇವರಿಗೆ ಫಾರ್ವರ್ಡ್ ಮಾಡಿದ್ರು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಗೆ ಓಕೆ ಆದ್ರೆ ಮಂಗಳೂರು ಜಿಲ್ಲಾಧಿಕಾರಿ ಅದನ್ನ ಅವರ ಕಚೇರಿಯ ಡಸ್ಟ್ಬಿನ್ ಹಾಕಿ ಕೂತ್ಕೊಂಡ್ರು ಓಕೆ ಅದರ ನಂತರ 2017 ರಲ್ಲಿ ಕೆಲವು ಕಡೆ ಈ ನಮ್ಮ ಕುಂದಾ ಫಾರ್ ಎಕ್ಸಾಂಪಲ್ ಕುಂದಾಪುರ ಹಾಲಾಡಿ ಹೊಳೆಯ ಸರ್ವೆ ನಂಬರ್ 213-319 ರಲ್ಲಿ ರಾಷ್ಟ್ರೀಯ ಹೆದ್ದಾರಿಯ ಕೆಳಗಡೆನೆ ಅಂದ್ರೆ ಸರ್ವೆ ನಂಬರ್ ಅದು ರಾಷ್ಟ್ರೀಯ ಹೆದ್ದಾರಿಯ ನಮ್ಮ ನ್ಯಾಷನಲ್ ಬ್ರಿಡ್ಜ್ ಅದೇ ಸರ್ವೆ ನಂಬರ್ ಅಲ್ಲಿ ಬರುತ್ತೆ ಅದ್ರ ಕೆಳಗಡೆನೆ 13 ಜನರಿಗೆ ಮರಳು ತೆಗೆಲಿಕ್ಕೆ ಅನುಮತಿ ಕೊಟ್ಟರು ಓಕೆ ನಾನು ಅದನ್ನ ಪುನಃ ಮತ್ತೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಕೇಳಿದೆ ಈ ಬ್ರಿಡ್ಜ್ ನ ಇಂತೆ ಈ ಬ್ರಿಡ್ಜ್ ನ ಕೆಳಗಡೆ ಎಷ್ಟು ಆಳ ಇದೆ ಬ್ರಿಡ್ಜ್ ಅಂತ ಕೇಳಿದಾಗ 3.4 ಮೀಟರ್ ಆಳ ಇದೆ ಅಂತ ಹೇಳಿ ಓಕೆ ಆದ್ರೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅವರು ಮರಳು ಅನುಮತಿ ಕೊಡುವಾಗ ಆ ಬ್ರಿಡ್ಜ್ ಅಲ್ಲಿ ಆ ಬ್ರಿಡ್ಜ್ ನ ಕೆಳಗೆ 1 ಮೀಟರ್ ಕೆಳಗಡೆನೆ ಮರಳು ಉಂಟು ದೋಣಿಗೆ ಸಿಕ್ಕಿ ಬೀಳ್ತಾ ಉಂಟು ಸಂಚಾರ ಕ್ರಮ ಅಡ್ಡಿ ಆಗ್ತಾ ಉಂಟು ನಾವು ಅದಕ್ಕೆ ಅನುಮತಿ ಕೊಡ್ತೀವಂತ ಇದೀವಿ ಅಂತ ಹೇಳಿ ಕೊಟ್ರು ಓಕೆ ಅಂದ್ರೆ ಎರಡು ಕೂಡ ಸರ್ಕಾರದ ಇಲಾಖೆ ಒಂದು ಇಲಾಖೆ ಹೇಳುತ್ತೆ ನಮ್ ಬ್ರಿಡ್ಜ್ ಕೆಳಗಡೆ 3.5 ಮೀಟರ್ ಆಳ ಇದೆ ಅಂತ ಅದೇ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಡಿಡಿ ಹೇಳ್ತಾರೆ ಇಲ್ಲ ಇಲ್ಲಿ ಬರೀ 1 ಮೀಟರ್ಗಿಂತ ಕಡಿಮೆ ಆಳದಲ್ಲೇ ಮರಳಿದೆ ನಮ್ಮ ದೋಣಿ ಮೀನುಗಾರಿಕೆ ದೋಣಿಗೆ ಧಕ್ಕೆ ಆಗ್ತಾ ಉಂಟು ಅದ್ರಿಂದ ಅನುಮತಿ ಕೊಡ್ತಾ ಇದ್ದೀವಿ ಅಂತ ಓಕೆ ಅದೇ 2017 ರಲ್ಲಿ ಪುನಃ ಆಗ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಡೆಪ್ಯೂಟಿ ಡೈರೆಕ್ಟರ್ ಚೇಂಜ್ ಆಗ್ತಾರೆ ಓಕೆ ಈ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಒಂದು 4-5 ಲಕ್ಷ ಲಂಚ ಸಿಗುತ್ತೆ ಓಕೆ ಲಂಚದ ಹಣ ತಕೊಂಡು ನೀವು ಏನ್ ಮಾಡ್ತಾನೆ NOC ಕೊಡ್ತಾನೆ ಓಕೆ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಬ್ರಿಡ್ಜ್ ನ ಕೆಳಗಡೆ ಕೂಡ ನೀವು ಪಿಲ್ಲರ್ 1 ಬಿಟ್ಟು ಪಿಲ್ಲರ್ ಅಡಿ ಎಲ್ಲಿ ಬೇಕಾದ್ರೆ ತೆಗೀರಿ ಅಂತ ಓಕೆ ನಮ್ದೇನ್ ಸಮಸ್ಯೆ ಇಲ್ಲ ತಕೊಳ್ಳಿ ಎಲ್ಲಿ ಬೇಕಾದ್ರೆ ತಕೊಳ್ಳಿ NOC ಅಂತ ಹೇಳಿ ನಾನು ನೇರವಾಗಿ ಆರೋಪ ಮಾಡ್ತೀನಿ NOC ಕೊಡ್ತಾರೆ ಇದರ ಪರಿಣಾಮ ಇವರಿಗೆ ಇನ್ನೂ ರೆಕ್ಕೆ ಪುಕ್ಕ ಬರುತ್ತೆ ಗಣಿ ಮತ್ತು ಭೂ ವಿಜ್ಞಾನಿಕ ಡಿಡಿಗಳಿಗೆ ಅವರು ಕೂಡ ಲೈಸೆನ್ಸ್ ಕೊಡ್ತಾರೆ ಹಗಲು ರಾತ್ರಿ ತೆಗಿತಾರೆ ಓಕೆ ಇದರ ಪರಿಣಾಮ ಮೂಲರಪಟ್ಟಣ ಬ್ರಿಡ್ಜ್ ನಲ್ಲಿ ನಾವು ಆ ಮಳೆಗಾಲದಲ್ಲಿ ಆ ತೆಗೆಯ ಟೈಮ್ ಅಲ್ಲಿ ನೋಡಿ ಮರಳು ಗಣಿಗೆ ಆಗ್ತದೆ ಅಂತ ಅವಾಗ ನೋಟಿಸ್ ಕೊಟ್ವಿ ಜಿಲ್ಲಾಡಳಿತ ಆಕ್ಷನ್ ತಕೊಂಡಿಲ್ಲ ನಾವು ನೋಟಿಸ್ ಕೊಟ್ಟ 3 ತಿಂಗಳೊಳಗೆ ಮೂಲರಪಟ್ಟಣ ಬ್ರಿಡ್ಜ್ ಮೂರಾ ಬಟ್ಟೆಯಾಗಿ ಬಿದ್ದೋಯ್ತು ಈ ಮರಳೂರು ಬ್ರಿಡ್ಜ್ ಇದು ಈಗ 2 ವರ್ಷದ ಮೇಲೆ ಅಲ್ಲಾಡ್ಲಿಕ್ಕೆ ಶುರು ಆಯ್ತು ಈಗ ನೀವು ಕೆಲವರು ಹೇಳಬಹುದು ಕೆಳಗಡೆಯಲ್ಲಿ ಇನ್ನೊಂದು ಕಾಮಗಾರಿ ಆಗ್ತಾ ಉಂಟು ನೀರಿನ ಒತ್ತಡ ಆಚೆ ಕಡೆ ಉಂಟು ಅಂತ ಹೇಳಿ ಆದ್ರೆ ಕಾಮನ್ ಸೆನ್ಸ್ ಯೂಸ್ ಮಾಡಬೇಕು ಒಂದು ಎಲ್ಲಿಯ ಸಮುದ್ರದ ತೆರೆ ಅಥವಾ ಹರಿಯುವ ನೀರಿನ ಹರಿವು ಇದ್ದಾಗ ಅದರ ಒಂದು ಒಂದು ಎಲ್ಲಾದ್ರೂ ಹೊಂಡ ತೆಗೆದ್ರೆ ಅದರ ಹರಿಯ ನೀರಿನ ಹರಿವಿನ ವಿರುದ್ಧ ದಿಕ್ಕಿನೊಳಗೆ ಹೊಂಡ ತೆಗೆದ್ರೆ ಇಮಿಡಿಯೇಟ್ ಹೊಂಡ ಮುಚ್ಚಾಗುತ್ತೆ ಮುಚ್ಚುತ್ತೆ ಫಿಲಪ್ ಆಗುತ್ತೆ ಅಂದ್ರೆ ಮೇಲ್ಭಾಗದ ಇನ್ನೊಂದು ಕಡೆಯ ಮಣ್ಣಲ್ಲಿ ಸೇರ್ಕೊಡ ಆಗುತ್ತೆ ನಮ್ಮ ಮರವೂರಿನಲ್ಲಿ ನೋಡಿ ಮೇಲ್ಗಡೆ ಬ್ರಿಡ್ಜ್ ಇದೆ ಯಾವ್ದು ಡ್ಯಾಮ್ ಇದೆ ಅಲ್ಲಿ ಹೊಸದಾಗಿ ಯಾವುದೇ ಮರಳು ಬರ್ಲಿಕ್ಕೆ ಚಾನ್ಸಸ್ ಇಲ್ಲ ಯಾಕಂದ್ರೆ ಎಲ್ಲ ಮರಳುಗಳು ಬಂದು ಸ್ಟೋರ್ ಆಗುದು ಅದರಲ್ಲಿ ಆ ಬ್ರಿಡ್ಜ್ನ ಒಳಗಡೆ ಸಾರಿ ಆ ಡ್ಯಾಮಿನ ಒಳಗೆ ನೀವು ಅಲ್ಲಿ ಮರವನ್ನು ಕೆಂಜಾರಿನ ಕೆಳಗಡೆ ಮರಳು ಗಣಿಗಾರಿಕೆ ಕೊಟ್ರಿ ಅಂತ ಹೇಳಿದ್ರೆ ದೊಡ್ಡ ಹೊಂಡ ಮಾಡಿದ್ರೆ ಆಟೋಮೆಟಿಕ್ ಈ ಬ್ರಿಡ್ಜ್ನ ಕೆಳಗಡೆ ಇರುವ ಮರಳು ಹೋಗಿ ಅಲ್ಲಿ ಸ್ಟೋರ್ ಆಗ್ಬೇಕಲ್ಲ ಆ ಹೊಂಡಕ್ಕೆ ಓಕೆ ಈಗ ಓಕೆ ಈಗ ನೀವು ನೇರವಾಗಿ ಹೇಳಿದೀರಾ ರಾಜಕೀಯ ನಾಯಕರ ಕೈವಾಡ ಇದೆ ಅಂತ ಯಾವುದು ರಾಜಕೀಯ ನಾಯಕರ ಕೈವಾಡ ಇರೋದಿಲ್ಲ ಹೇಳಿ ಎಲ್ಲಾ ಪಕ್ಷಗಳು ಬಂದ್ರು ಕೂಡ ನೋಡಿ ಸರ್ಕಾರ ಚೇಂಜ್ ಆಗ್ಬೋದು ಬಿಟ್ರೆ ಮುಖಗಳು ಚೇಂಜ್ ಆಗುತ್ತೆ ಬಿಟ್ರೆ ಪಾಲಿಸಿ ಅದೇ ಇರತ್ತೆ ಅದರಲ್ಲಿ ಅವರು ನೀವು ದೂರುವಂತದ್ದಿಲ್ಲ ಇದ್ರಲ್ಲಿ ನಾನು ಯಾವುದೇ ಮರಳು ತಕ್ಕೆ ಮರಳು ಗಣಿಗಾರಿಕೆ ಮಾಡಿದ ಯಾವುದೇ ವ್ಯಕ್ತಿಗಳನ್ನು ನಾನು ದೂಷಣೆ ಮಾಡೋದಿಲ್ಲ ಅವರೆಲ್ಲ ಮುಗ್ದ್ರು ಅವರೆಲ್ಲ ಮುಗ್ದರು ಯಾಕಂದ್ರೆ ಅವರಿಗೆ ಬೆಕ್ಕಿಗೆ ಹಾಲು ಕೊಡಲಿಕ್ಕೆ ಓಪನ್ ಮಾಡಿ ಇಟ್ಟದ್ದರಿಂದ ಬೆಕ್ಕ ಹಾಲು ಕೊಡಿದಲ್ವ ಬನ್ನಿ ಕೊಡಿದೆ ಅಂತ ಹೇಳಿ ಬೇಕ ನೀವು ಭದ್ರ ಮಾಡಿ ಇಟ್ಟಿದ್ರೆ ಬೆಕ್ಕೆ ಯಾಕೆ ಹಾಲು ಕೊಡ್ಲಿಕ್ಕೆ ಬರ್ತಿತ್ತು ಅದು ಇದರಲ್ಲಿ ಇವರದ್ದು ಯಾರ್ದು ತಪ್ಪಿಲ್ಲ ಯಾರ್ದು ಮರಳು ತೆಗ್ದಾರು ನೋಡಿ ಅವರು ಮುಗ್ದ್ರು ಅವರು ತಪ್ಪಲ್ಲ ಇವರದ್ದು ಯಾರು ಅಲ್ಲಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಇರಬಹುದು ಡಿಡಿಗಳಿರ್ಬಹುದು ಯಾರ್ಯಾರು ನಮ್ಮ ದೇಶದ ಪ್ರಾಕೃತಿಕ ಸಂಪತ್ತನ್ನ ರಕ್ಷಣೆ ಮಾಡಿ ಅಂತೇಳಿ ಹೇಳಿ
ಜನರ ತೆರಿಗೆ ಹಣದಿಂದ ಸಂಬಳ ಜೊತೆಗೆ ಸೌಲತ್ತಲ್ಲ ಕೊಟ್ಟು ಪೂರ್ತಿಯು ಕೂಡ ಸಂಬಳ ತಕ್ಕೊಳ್ಳಿಕ್ಕೆ ಯೋಗ್ಯತೆ ಇಲ್ಲದೆ ಅದ್ರ ಜೊತೆಗೆ ಗಿಂಬಳಕ್ಕಾಗಿ ಬಂದು ಕೂತಿರ್ತಾರೆ ನೋಡಿ. ಅಂತ ಅದು ಅವರ ತಪ್ಪು ಬಿಟ್ರೆ ಈ ಲೋಕಲ್ ಸ್ಯಾರ್ದು ತಪ್ಪು ಅಂತ ಅಂದಿರೋದಿಲ್ಲ. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಸರ್, ಚಾನಲ್ ಜೊತೆ ಮಾತಾಡಿದ್ದಕ್ಕೆ ಥ್ಯಾಂಕ್ ಯು.